ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಕಂಪ್ಯೂಟರ್ ಎಜುಕೇಷನ್ ಅನ್ನುವಂಥ ಒಂದು ಸಂಸ್ಥೆ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಒಂದು ಕುಂದಾಪುರದಲ್ಲಿ ಫೇಮಸ್ ಆಗಿರುವಂಥ ಒಂದು ಸಂಸ್ಥೆ. ಸೊ ಈ ಒಂದು ಸಂಸ್ಥೆ ಬಗ್ಗೆ ಒಂದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಏನೆಲ್ಲ ಒಂದು ಎಜುಕೇಷನ್ ಕೊಡ್ತಾ ಇದ್ದಾರೆ, ಸೊ ಕಂಪ್ಯೂಟರ್ ಬೇಸ್ ಏನೆಲ್ಲ ಎಜುಕೇಷನ್ ಕೊಡ್ತಾ ಇದ್ದಾರೆ, ಸೊ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಇದೆ, ಸೊ ಅದನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು ನೀವು. ಕರ್ನಾಟಕ ಕಂಪ್ಯೂಟರ್ ಎಜುಕೇಷನ್ ಅಂತ ಒಂದು ಫೇಮಸ್ ಸಂಸ್ಥೆ ಏನಿದೆ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಿ. ಸೊ ಈ ಒಂದು ಸಂಸ್ಥೆ ಕುಂದಾಪುರದಲ್ಲಿ ಇರುವಂಥದ್ದು, ಸೊ ನಾನು ಕಲ್ತಿರುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು, ಒಳ್ಳೆಯ ಸಂಸ್ಥೆ, ಫೇಮಸ್ ಆಗಿರುವಂಥ ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಕ್ವಾಲಿಫಿಕೇಶನ್ ಇರ್ತಕ್ಕಂಥ ಒಂದು ಕೋರ್ಸ್ಗಳಿವೆ, ಸೊ ಇದು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡಿರುವಂಥದ್ದು, ಸೊ ನನಗೆ ಇರುವಂಥ ಒಂದು ನಾನು ತಗೊಂಡಿರುವಂಥ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಕೋರ್ಸ್ ಏನಂದರೆ PGDCA ಅನ್ನುವಂಥ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಹಲವಾರು ಥರದ ಒಂದು ಕೋರ್ಸ್ಗಳು ಇದೆ, ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳು ಇವೆ ಕೂಡ, C++ ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, ಸೊ ಹಾಗೆ ಪ್ರೋಗ್ರಾಮಿಂಗ್ ತುಂಬ ಥರದ್ದು ಇದೆ, ಸೊ ಫೋಟೋಶಾಪ್ ಕೂಡ ಇದೆ. ಸೊ ಬೇಸಿಕ್ಸಿಂದ ನಾನು ಕಲ್ತಿರುವಂಥದ್ದು, ಸೊ ಕಂಪ್ಯೂಟರ್ ಫೀಚರ್ಸಿಂದ ನಾನು ಕಲ್ತಿರುವಂಥದ್ದು ಬೇಸಿಕ್ಕಿಂದ. ಸೊ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅಲ್ಲಿರುವಂಥ ಟೀಚಿಂಗ್ ಸ್ಟ್ಯಾಪ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಡೀಟೇಲ್ ಆಗಿ ಹೇಳಿಕೊಡ್ತಾರೆ ಒಂದು ಕಂಪ್ಯೂಟರ್ ಕೋರ್ಸ್ ಬಗ್ಗೆ. ನಮ್ಮ ಒಂದು KCA ಪ್ರಿನ್ಸಿಪಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಒಂದು ಕೋರ್ಸ್ ಬಗ್ಗೆ ತಿಳಿಸೋದಾಗಲಿ, ಸೊ ಈ ರೀತಿ ಮತ್ತು ನಾವು ಎಷ್ಟು ಅವರನ್ನು ಒಂದು ಕ್ಲೋಸಾಗಿ ಹೋಗ್ತೀವೋ, ಸೊ ಅವರು ಕೂಡ ಅಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ಪನ್ನು ಮಾಡುವಂಥದ್ದು, ಸೊ ಈ ರೀತಿಯೆಲ್ಲ ಇದೆ. ಸೊ ಈ ಒಂದು ಫೆಸಿಲಿಟಿ ಅನ್ನುವಂಥದ್ದು KCA ಮಾತ್ರ ಸಿಗುವಂಥದ್ದು. ಸೊ ಈ ಒಂದು ಕ್ಲೋಸ್ನೆಸ್ ಆಗಿರ್ಬೋದು, ಹಾಗೆ ಒಂದು ಟೀಚಿಂಗ್ ಫ್ಯಾಕಲ್ಟಿ ಏನಿದ್ದಾರೆ, ಸೊ ಈ ಒಂದು ಕ್ಲೋಸ್ನೆಸ್ ಅನ್ನುವಂಥದ್ದು ಕಂಪ್ಯೂಟರ್ ಎಜುಕೇಷನ್ ಅದು KCAದಲ್ಲಿ ಮಾತ್ರ ಸಿಗುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಸಂಸ್ಥೆಯಲ್ಲಿ ಎಜುಕೇಷನ್ ಟೂರ್ ಆಗಿರ್ಬೋದು, ಫ್ರೆಂಡ್ಲಿ ಒಂದು ಟೂರ್ಗಳನ್ನು ಇಡುವಂಥದ್ದು, ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು, ಸೊ ಹೀಗೆ ಹಲವಾರು ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳುವಂಥದ್ದು ಈ ಒಂದು ಸಂಸ್ಥೆಯಲ್ಲಿ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ಒಂದು ಸಂಸ್ಥೆಗೆ ಕಂಪೇರ್ ಮಾಡಿದರೆ ನಾನು ಯಾವ ಒಂದು ಸಂಸ್ಥೆ ಬಗ್ಗೆ ಹೇಳೋಕ್ಕೆ ಹೋಗಲ್ಲ, ಬೇರೆ ಸಂಸ್ಥೆ ಬಗ್ಗೆ ಹೇಳೋಕ್ಕೆ ಹೋಗಲ್ಲ, ನಾನು ಹೇಳುತ್ತಿರುವಂಥದ್ದು ಈ ಒಂದು ಸಂಸ್ಥೆಯ ಬಗ್ಗೆ ಮಾತ್ರ. ಸೊ ಬೇರೆ ಒಂದು ಸಂಸ್ಥೆ ಬಗ್ಗೆ ಕಂಪ್ಯಾರಿಸನ್ ಮಾಡಿದರೆ, ಸೊ ಆ ಒಂದು ಸಂಸ್ಥೆಯಲ್ಲಿ ಈ ಥರ ಒಂದು ಫೆಸಿಲಿಟಿ ಇರುವುದಿಲ್ಲ. ಎಜುಕೇಷನ್ ಟೂರ್ ಆಗಿರ್ಬೋದು, ಹಾಗೆ ಒಂದು ಟೂರ್ ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು, ಹಾಗೆ ಏನೋ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಇಂಡೋರ್ ಸ್ಪೋರ್ಟ್ಸ್ ಆಗಿರ್ಬೋದು, ಸೊ ಈ ರೀತಿ ಫೆಸಿಲಿಟಿಗಳೆಲ್ಲ ಬೇರೆ ಒಂದು ಸಂಸ್ಥೆಯಲ್ಲಿ ಇರೋದಿಲ್ಲ. ಸೊ ಈ ಸಂಸ್ಥೆಯಲ್ಲಿ ಕೋರ್ಸ್ಗಳ ಜೊತೆಗೆ, ಸೊ ಒಡನಾಟಿಗಳ ಜೊತೆಗೆ ಮತ್ತೆ ಈ ಥರ ಕಾರ್ಯಕ್ರಮಗಳನ್ನು ಪ್ರೋಗ್ರಾಮ್ಗಳನ್ನು ಇಟ್ಕೊಂಡಿರುವಂಥದ್ದು, ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಹಾಗೆ ಪ್ರೈಸ್ ಕೂಡ ಇದು ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ ಯಾವ ಒಂದು ಟ್ಯಾಲೆಂಟ್ಸ್ ಡೇ ಸಮಾರಂಭದಲ್ಲಿ. ಸೊ ತುಂಬ ಒಳ್ಳೆಯ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ನನಗೆ ನಾನು ಈ ಒಂದು ಸಂಸ್ಥೆಯಲ್ಲಿ ಏನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಕೋರ್ಸನ್ನು ಒಂದು ಡೀಟೇಲ್ ಆಗಿ ಹೇಳಿರುವಂಥ ಕೋರ್ಸ್, ಆ ಒಂದು ಕೋರ್ಸ್ನ ಬಗ್ಗೆ ಡೀಟೇಲ್ ಆಗಿ ಹೇಳಿರುವಂಥದ್ದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಅದರ ಜೊತೆಗೆ ನೀವು ಏನು ಕೋರ್ಸ್ ಮಾಡ್ತಾ ಇದ್ದೀರಾ, ನೀವೇನು ಕೋರ್ಸ್ಗೆ ಏನು ಮನೆಯನ್ನು ಕೊಡ್ತಾ ಇದ್ದೀರಾ, ಸೊ ಅದಕ್ಕೆ ವರ್ತ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಕೋರ್ಸ್ಗೆ ಇಂತಹ ಒಂದು ಡಿಸ್ಕೌಂಟ್ ಅನ್ನೇ ಇಟ್ಟಿರುವಂಥದ್ದು. ಸೊ ಡಿಸ್ಕೌಂಟ್ ಇದೆ, ಪ್ರತಿಯೊಂದು ಕೋರ್ಸ್ಗೂ ಕೂಡ ಡಿಸ್ಕೌಂಟ್ ಅನ್ನೇ ಇಟ್ಟಿರುವಂಥದ್ದು. ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಒಂದು ಡಿಸ್ಕೌಂಟ್ ಅನ್ನುವಂಥದ್ದು ಬೇರೆ ಯಾವುದೇ ಸಂಸ್ಥೆಯಲ್ಲಿ ನಿಮಗೆ ಸಿಗೋದಿಲ್ಲ. ಓಕೆ, ಈ ಥರ ಒಂದು ಡಿಸ್ಕೌಂಟ್ ಫೆಸಿಲಿಟಿಯನ್ನು ಬೇರೆ ಯಾವುದೇ ಸಂಸ್ಥೆಯಲ್ಲಿ ನಿಮ್ಗೆ ನೋಡಲಿಕ್ಕಿಲ್ಲ. ಸೊ ಅಷ್ಟು ಒಳ್ಳೆಯ ಒಂದು ಕೋರ್ಸ್ ಆಗಿರ್ಬೋದು, ಫೆಸಿಲಿಟಿ ಆಗಿರ್ಬೋದು, ಎಜುಕೇಷನ್ ಟೂರ್ ಆಗಿರ್ಬೋದು, ಮತ್ತು ಸ್ಪೋರ್ಟ್ಸನ್ನು ಹಮ್ಮಿಕೊಳ್ಳೋದಾಗಿರ್ಬೋದು, ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು, ಪ್ರತಿಯೊಂದು ನೀವು ಎಂಜಾಯ್ ಮಾಡ್ಬೋದು. ಈ ಒಂದು ಸಂಸ್ಥೆಯಲ್ಲಿ ನೀವು ಏನು ನೋಡಿರಬೇಕಿಲ್ಲ, ಕಾಲೇಜಲ್ಲಿ ಏನು ನೋಡಿರಬೇಕಿಲ್ಲ, ಸೊ ಆ ಒಂದು ಫೆಸಿಲಿಟಿಗಳನ್ನು ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ. ಸೊ ನೀವೇನು ಕಾಲೇಜಲ್ಲಿ ಏನೋ ಪ್ರೈಸ್ ತೊಗೊಂಡಿರಬೇಕಿಲ್ಲ ಅಂತ ನೋಡೋಣ. ಸೊ ಇದರಲ್ಲಿ ನಿಮಗೆ ಅವಕಾಶ ಇದೆ. ಸೊ ಇವತ್ತು ಸಂಸ್ಥೆಗೆ ಸೇರ್ಕೊಂಡ್ರೆ ನಿಮಗೆ ಅವಕಾಶ ಇದೆ. ಯಾವುದು ಕೂಡ ಇರುವಂಥ ಕೂಡ ಯಾವುದೇ ಒಂದು ಸ್ಪೋರ್ಟ್ಸಲ್ಲಿ ಭಾಗಿಯಾಗಿ ಇಟ್ಟಿರುವಂಥ ಅವಕಾಶ ಕೂಡ ಈ ಒಂದು ಸಂಸ್ಥೆಯಲ್ಲಿ ಸಿಗುತ್ತೆ. ಸೊ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ನೀವೇನಾದರೂ ಈ ಒಂದು ಸಂಸ್ಥೆಯಲ್ಲಿ ಏನಾದರೂ ಒಂದು ಪಾರ್ಟಿಸಿಪೇಟ್ ಮಾಡಿದೆ ಅಂತ ನೋಡೋಣ. ಸೊ ಅದು ಕೂಡ ಸರ್ಟಿಫಿಕೇಟ್ ಸಿಗುತ್ತೆ ನಮಗೆ. ನೀವು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು, ಅದಕ್ಕೆ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ತುಂಬ ಒಳ್ಳೆಯ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಸೊ ಈ ಒಂದು ಸಂಸ್ಥೆಯ ಬಗ್ಗೆ
ಕೆಸಿ ಪ್ರಿನ್ಸಿಪಲ್ ಆಗಿರ್ಬೋದು, ಹಾಗೆ ಒಂದು ಕೋ ಪ್ರಿನ್ಸಿಪಲ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಆ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ, ನೋಡ್ಕೊಬನ್ನಿ. ಈ ಕಂಪ್ಯೂಟರ್ ತರಬೇತಿ ಎಲ್ಲ ಮುಗಿಸಿದ ನಂತರ ನೀವು ಸರ್ಟಿಫಿಕೇಟ್ ಅನ್ನು ಹೇಗೆ ಇಶ್ಯೂ ಮಾಡ್ತೀರಿ? ಸರ್ಟಿಫಿಕೇಟ್ ಅನ್ನುವಂಥದ್ದು ಕರ್ನಾಟಕ ಕಂಪ್ಯೂಟರ್ ಎಜುಕೇಷನ್ ಬೋರ್ಡಿಂದ ಬರ್ತದೆ. ಸೊ ಕೋರ್ಸಸ್ ಕಂಪ್ಲೀಟ್ ಆದ ನಂತರ ಒಂದೆರಡು ತಿಂಗಳಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಸರ್ಟಿಫಿಕೇಶನ್ ಬರ್ತದೆ. ಅದರಲ್ಲಿ ಅವಾರ್ಡ್ಸ್ ಮತ್ತು ಟ್ರಾನ್ಸ್ಕ್ರಿಪ್ಟ್ಸ್ ಎರಡು ಕೂಡ ಕೊಡ್ತೇವೆ. ಮತ್ತೆ ಇಲ್ಲಿಂದ ಇದು ಜಾಬ್ ಆಪರ್ಚುನಿಟಿ ಏನಾದರೂ ನೋಡಿ, ನಮ್ಮಲ್ಲಿ ಕೂಡ ಕ್ಯಾಂಪಸ್ ಇರ್ತದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ, ಬೇರೆ ಬೇರೆ ಬ್ಯಾಂಕಿಂದ, ಅಥವಾ ಈ ಥರ ಡಿನಲ್ಮ್ ಅಂತ ಹೇಳಿ ಒಂದು ಇದು ಉಂಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವತಿಯಿಂದ, ಅಲ್ಲಿಂದೆಲ್ಲ ಕೆಲವೆಲ್ಲ ಕ್ಯಾಂಪಸ್ ಎಲ್ಲ ಬರ್ತದೆ. ಅಂತ ಸ್ಟೂಡೆಂಟ್ಸ್ಗಳೇ ನಾವು ರೆಫರ್ ಮಾಡ್ತೇವೆ. ಇಲ್ಲಿ ಓದಿ ಒಳ್ಳೆ ಸ್ಕೋರ್ ಮಾಡಿದಂಥ ಸ್ಟೂಡೆಂಟ್ಸ್ ಜಾಬ್ ರೆಫರ್ ಮಾಡ್ತೇವೆ. ಯಾರಿಗೆ ಅಗತ್ಯವಾಗಿ ಜಾಬ್ಸ್ ಬೇಕಾಗಿದೆ ಅಂತ ಸ್ಟೂಡೆಂಟ್ಸ್ ಏನೋ ಜಾಬ್ ರೆಫರ್ ಮಾಡ್ತೇವೆ. ಮತ್ತೆ ರಜಾ ದಿನ ಅದು ಸಂಡೇ ಕೂಡ ನಮ್ಮಲ್ಲಿ ಕ್ಲಾಸ್ ಇರ್ತದೆ, ನಿಮ್ಮ ಸಂಸ್ಥೆಯಲ್ಲಿ ಕ್ಲಾಸಸ್ ಇರ್ತದೆ, ಅದರಿಂದ ಏನು ಉಪಯೋಗ ಆಗ್ತದೆ? ನೋಡಿ, ರಜಾ ದಿನಗಳಂದ್ರೆ ದಿನ ಯಾರಿಗೆ ಕ್ಲಾಸಸ್ಗೆ ಬರೋಕ್ಕಾಗಲ್ಲ, ದೂರದವರು, ಎಂಪ್ಲಾಯೀಸ್, ಕೆಲಸಕ್ಕೆ ಹೋಗುವವರು, ಅವರಿಗೆ ಶನಿವಾರ ಆದಿತ್ಯವಾರ ಬೆಳಿಗ್ಗೆ ಮಾತ್ರ 9 ಗಂಟೆಯಿಂದ 1 ಗಂಟೆ ತನಕ ಸ್ಪೆಷಲ್ ಬ್ಯಾಚಸ್ ಅನ್ನು ಮಾಡ್ತೇವೆ. ಅದೇ ಥರ ಶನಿವಾರ ಕೂಡ ಹಾಗೆ ಬೆಳಿಗ್ಗೆ 9 ರಿಂದ 1, ಮಧ್ಯಾಹ್ನ 1 ರಿಂದ 5, ಈ ಥರ ಟೋಟಲ್ 3 ಸ್ಪೆಷಲ್ ಬ್ಯಾಚಸ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿ ಬರೋದ್ರಿಂದ ಸ್ಟೂಡೆಂಟ್ಸ್ಗೆ ಒಂದು ವಾರದಲ್ಲಿ ಒಂದು ದಿನ ಬಂದ್ರೆ ಮಾತ್ರ? ಹೌದು, ದಿನ ಹೇಗೆ ಬರ್ತಾರೆ ನೋಡಿ, ದಿನ ಬೆಳಿಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ನಮ್ದು ಡೈಲಿ ಬ್ಯಾಚಸ್ ಇದೆ. ಅದೇ ಥರ 3 ಸ್ಪೆಷಲ್ ಬ್ಯಾಚಸ್ ಇದೆ, ಇವುಗಳ ನಾವು ತರಗತಿಯನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇವೆ. ಇದೇ ರೀತಿ ನಿಮಗೆ ನಮ್ಮ ವೀಕ್ಷಕರಿಗೆ, ನೋಡ್ತಾ ಇರುವವರಿಗೆ, ವಿಡಿಯೋ ನೋಡ್ತಾ ಇರುವವರಿಗೆ ನೀವೇನಾದರೂ ಒಂದು ಸಲಹೆ ಕೊಡೋದಿದ್ರೆ ಅಥವಾ ಇಲ್ಲಿಗೆ ಪ್ರಮೋಟ್ ಮಾಡೋದಿದ್ರೆ ಹೇಗೆ? ನೋಡಿ, ಕರ್ನಾಟಕ ಕಂಪ್ಯೂಟರ್ ಎಜುಕೇಷನಲ್ಲಿ ಕೋರ್ಸಸ್ ಮಾಡಿ, ನೀವು ಬನ್ನಿ, ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಬನ್ನಿ. ಅದೇ ಥರನೇ ನಿಮಗೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಬಂದಂತೆ ಆಗ್ತದೆ, ಶಿಕ್ಷಣ ಒಳ್ಳೆಯದು ದೊರೆತಂತಾಗ್ತದೆ. ಅದೇ ಥರನೇ ನಿಮಗೆ ಒಳ್ಳೆಯ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗಿ, ಒಳ್ಳೆ ಅಧ್ಯಾಪಕರೊಂದರಿದ್ದಾರೆ, 18 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಸಂಸ್ಥೆ, ಕುಂದಾಪುರದಲ್ಲಿ ಹೆಸರುವಾಸಿಯಾದ ಸಂಸ್ಥೆ, ಬನ್ನಿ, ಒಳ್ಳೆ ಸರ್ವಿಸನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತೇನೆ. ಈ ಕೆಸಿ ಅನ್ನೋದು ಕೇವಲ ಒಂದು ಪಠ್ಯದ ವಿಚಾರಕ್ಕೆ ಅಥವಾ ಕಂಪ್ಯೂಟರ್ ಕಲಿಕೆಗೆ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಪಠ್ಯೇತರ ಚಟುವಟಿಕೆಗಳಿಗೆಲ್ಲೂ ಕೂಡ ತುಂಬ ವರ್ಕ್ ಮಾಡ್ತಾ ಇದೆ ಅನ್ನೋದನ್ನು ಕೇಳ್ತಿದ್ದೇವೆ, ಅದು ಹೇಗೆ ಸರ್? ಆ್ಯಕ್ಚುಲಿ ಏನಂತ ಹೇಳಿದರೆ, ಒಂದು ಶಿಕ್ಷಣ ಸಂಸ್ಥೆ ಅಂದ್ರ ಮೇಲೆ ನಾವು ಫಸ್ಟ್ ಆದ್ಯತೆ ಕೊಡುವಂಥದ್ದು ಶಿಕ್ಷಣದ ಕಡೆಗೆ, ಮಕ್ಕಳಿಗೆ ಎಜುಕೇಷನ್ ಹೇಳುವಂಥದ್ದು ಒಂದು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಾವೇನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಎಜುಕೇಷನ್ ಜೊತೆಯಲ್ಲಿ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಇದೆ. ನಾವು ತಿಂಗಳಿಗೆ ವರ್ಷಕ್ಕೆ ಒಂದು ಟ್ಯಾಲೆಂಟ್ ಡೇ ಅಂದರೆ ಮಕ್ಕಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ಒಂದು ಮಾಡ್ತದೆ. ತುಂಬ ಜನ ಮಕ್ಕಳಲ್ಲಿ ಬೇರೆ ಬೇರೆ ರೀತಿ ಪ್ರತಿಭೆ ಇರ್ತದೆ, ಅದನ್ನು ಒಂದು ಅವರಿಗೆ ಒಂದು ನಮ್ಮ ಸಣ್ಣ ಒಂದು ಪ್ಲಾಟ್ಫಾರ್ಮಲ್ಲಿ ಶೋ ಮಾಡಲಿಕ್ಕೆ, ಭವಿಷ್ಯದಲ್ಲಿ ಅವರಿಗೆ ಅದೇನಾದರೂ ಉಪಯೋಗಿ ಬರಲಿ ಅಂತೇಳಿ, ಹಾಗೆ ಅವರ ಒಂದು ಪ್ರದರ್ಶನವನ್ನು ಟ್ಯಾಲೆಂಟನ್ನು ಶೋ ಮಾಡಲಿಕ್ಕೆ ಟ್ಯಾಲೆಂಟ್ ಡೇ ಅಂದರೆ ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೇವೆ. ಜೊತೆಗೆ ನಾವು ವರ್ಷಕ್ಕೊಂದು 2 ಸಲ ಮಕ್ಕಳಿಗೆ ಎಜುಕೇಷನ್ ಟೂರ್ ಅಂತ ಮಾಡ್ತಿದ್ದೇವೆ, ಅದಕ್ಕೆ ಎಲ್ಲರೂ ಕೂಡ ಮಕ್ಕಳು ಭಾಗಿ ಆಗ್ತಿದ್ದಾರೆ. ಇದರಿಂದ ಅವರಿಗೆ ಇನ್ ಫ್ಯೂಚರ್ ಅವ್ರ ಮೈಂಡ್ ಫ್ರೆಶ್ ಆಗಿ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅವರಿಗೆ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಒಂದು ಅಭಿಪ್ರಾಯದಿಂದ ನಮ್ಮ ಎಜುಕೇಷನ್ ಜೊತೆಯಲ್ಲಿ ಇದಕ್ಕೆ ಕೂಡ ನಾವು ಆದ್ಯತೆ ಕೊಡ್ತಿದ್ದೇವೆ. ಒಟ್ಟು ಸಂಸ್ಥೆಯಲ್ಲಿ ಎಷ್ಟು ಅಧ್ಯಾಪಕರಿದ್ದಾರೆ ನಿಮ್ಗೆ ಕಲಿಸ್ಲಿಕ್ಕೆ? ನಮ್ಮ ಸಂಸ್ಥೆಯಲ್ಲಿ ಆ್ಯಕ್ಚುಲಿ ಏನಂತ ಹೇಳಿದರೆ, ನಾನು ಮತ್ತು ಸರ್ ಕೂಡ ಸೇರಿ ನಾವು ಸಹ ಕ್ಲಾಸ್ ಮಾಡ್ತೇವೆ. ಜೊತೆಯಲ್ಲಿ ನಮ್ಮಲ್ಲಿ ಒಟ್ಟಿಗೆ 4 ಜನ ಇದ್ದಾರೆ, ಒಬ್ಬರು ಸರ್ ಇದ್ದಾರೆ, ನಾವಿಬ್ಬರು ಬಿಟ್ಟು ಒಬ್ಬರು ಸರ್ ಇದ್ದಾರೆ, ಪ್ಲಸ್ 3 ಜನ ಟೀಚರ್ಸ್ ಇದ್ದಾರೆ. ಸೊ ಒಟ್ಟಿಗೆ ನಾವೊಂದು ಹೇಳಲಿಕ್ಕೆ ಹೋದರೆ 4+6 ಸ್ಟ್ರೆಂತ್ ಇದೆ, ಫ್ಯಾಕಲ್ಟಿ ಸ್ಟ್ರೆಂತ್ 6 ಇದೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ನಾವು ಮೇಂಟೈನ್ ಮಾಡ್ತಿದ್ದೀವಿ. ಸಂಸ್ಥೆಯಲ್ಲಿ ಒಂದು ಸಲ ಒಂದು ಬ್ಯಾಚ್ ಅಲ್ಲಿ ಎಷ್ಟು ಜನ ನಾವು ಕೂರಿಸಬಹುದು ಅಥವಾ ಎಷ್ಟು ಜನ ಕೆಪಾಸಿಟಿ ಇದೆ? ಆಕ್ಚುಲಿ ನಮ್ಮಲ್ಲಿ ಅಂತ ಹೇಳಿದ್ರೆ ಪಿಸಿಸ್ ಮಕ್ಕಳಿಗೆ ಬೇಕಾದಷ್ಟು ಉಂಟು ನಮ್ಮಲ್ಲಿ, ಏನ್ ತೊಂದರೆ ಇಲ್ಲ ಸದ್ಯದ ಮಟ್ಟದಲ್ಲಿ. ಸೊ ನಾವು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಬ್ಯಾಚ್ ನಲ್ಲಿ ಒಂದು 35-40 ಜನ ಸ್ಟೂಡೆಂಟ್ಸ್ ನ ಹಾಕುವ ಕೆಪಾಸಿಟಿ ನಮ್ಮಲ್ಲಿ ಇದೆ ಒಂದು ಬ್ಯಾಚ್ ನಲ್ಲಿ. ಸೊ ಆ ರೀತಿ ನಾವು ನಡ್ಸ್ಕೊಂಡು ಬರ್ತಿದ್ದೀವಿ. ಸಂಸ್ಥೆಯಲ್ಲಿರುವಂತ ಈಗ ಸ್ಟೂಡೆಂಟ್ಸ್ ಕೊಡುವಂತ ಐಡಿ ಕಾರ್ಡ್ ಮತ್ತೆ ಅಟೆಂಡೆನ್ಸ್ ಕಾರ್ಡ್ ಬಗ್ಗೆ ಹೌದು, ಇಲ್ಲಿ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಮಕ್ಕಳು ನಮ್ಗೆ ಇಲ್ಲಿ ಅಡ್ಮಿಷನ್ ಆದ ಕೂಡಲೇ ಮಕ್ಕಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಅಂತ ನಾವು ಐಡಿ ಕಾರ್ಡ್ ಅಂತ ಒಂದು ಮಾಡ್ತಿದ್ದೇವೆ. ಸೊ ಅದರಲ್ಲಿ ಮಕ್ಕಳ ಡೀಟೇಲ್ಸ್ ಎಲ್ಲ ಇರ್ತದೆ, ಮಕ್ಕಳು ಕೆಲವೊಂದು ಫೋಟೋ ತಗೊಂಡು ಐಡಿ ಕಾರ್ಡ್ ಅಂತೀವಿ, ಈ ಥರ ಒಂದು ಐಡಿ ಕಾರ್ಡ್ಸ್ ಅನ್ನು ನಾವು ಮಾಡ್ತಿದ್ದೇವೆ ಮಕ್ಕಳಿಗೆ. ಅದ್ರ ಜೊತೆಯಲ್ಲಿ ನಾವು ಏನಂತ ಹೇಳಿದ್ರೆ, ಮಕ್ಕಳಿಗೆ ಸ್ಟೂಡೆಂಟ್ಸ್ ಮಂತ್ಲಿ ಅಟೆಂಡೆನ್ಸ್ ಕಾಂಪಿಟೇಷನ್ ಕಾರ್ಡ್ ಅಂತೇಳಿ ಒಂದು ಕಾರ್ಡನ್ನು ನಾವು ಮಾಡಿದ್ದೇವೆ. ಸೊ ಇದರ ಬೆನಿಫಿಟ್ಸ್ ಏನಂತ ಹೇಳಿದರೆ ಪ್ರತಿ ತಿಂಗಳ ಮಕ್ಕಳಿಗೆ ನಾವು ಸ್ಟೂಡೆಂಟ್ಸ್ ಅಟೆಂಡೆನ್ಸ್, ಮಕ್ಕಳ ಒಂದು ಹಾಜರಾತಿಯನ್ನು ನಾವು
ಮೇಂಟೈನ್ ಮಾಡೋದಕ್ಕೋಸ್ಕರ ಮೂಲ ಉದ್ದೇಶ. ಇನ್ನೊಂದು ಕ್ಲಾಸ್ನಲ್ಲಿ ಶಿಸ್ತನ್ನು ಮೇಂಟೈನ್ ಮಾಡಲಿಕ್ಕೆ ಅಂತೇಳಿ ಆ ಒಂದು ಕಾರ್ಡ್ ಮಾಡಿದ್ದು. ಇನ್ನೊಂದು ಮಕ್ಕಳಿಗೆ ಒಂದು ಬೆನಿಫಿಟ್, ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ಕಾಂಪಿಟೇಷನ್ ಅಂತ ಹೇಳ್ತೇನೆ. ಪ್ರತಿ ತಿಂಗಳ ಯಾರು ಮಕ್ಕಳು ಹಾಜರಾತಿಯಲ್ಲಿ ಮೇಲೆ ಇರ್ತಾರೆ, ಅಟೆಂಡೆನ್ಸಲ್ಲಿ ಟಾಪರ್ ಇರ್ತಾರೆ, ಅಂಥದ್ದವರಲ್ಲಿ ನಾವು ಒಂದು ಲಕ್ಕಿ ಡ್ರಾ ಮಾಡ್ತೇವೆ. ತುಂಬ ಜನ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಬ್ಯಾಚ್ನವರು ಇರ್ತಾರೆ, ಕಾಲೇಜ್ ಮಕ್ಕಳು ಇರ್ತಾರೆ, ಅದರ್ಸ್ ಮಕ್ಕಳು ಇರ್ತಾರೆ, ಅವ್ರದ್ದೆಲ್ಲ ಹೆಸರನ್ನು ತಗೊಂಡು ಚೀಟಿ ಮುಖಾಂತರ ಲಕ್ಕಿ ವಿನ್ನರ್ಸ್ ಅಂತೇಳಿ ಎರಡು ಚೀಟಿನೂ ತೆಗಿತೇವೆ. ಫಸ್ಟ್ ಪ್ಲೇಸ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಅಂತೇಳಿ ಅಂಥ ಸ್ಟೂಡೆಂಟ್ಸಿಗೆ ನಮ್ಮ ಕೆ ಸಿ ಸಂಸ್ಥೆಯಿಂದ ಅವರಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು, ಅವರಿಗೊಂದು ಎನ್ಕರೇಜ್ ಮಾಡುವಂಥದ್ದು, ಅದ್ರ ಜೊತೆಲಿ ಅವರ ಹಾಜರಿತಿಯನ್ನು ಮೇಂಟೈನ್ ಮಾಡಲಿಕ್ಕೆ ಅಂತೇಳಿ ಈ ರೀತಿ ಮಾಡ್ತೀವಿ. ಮತ್ತೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ ನೀವು ಇದ್ರ ಮೂಲಕ ಅಂತೇಳಿದ್ರೆ, ನಿಮ್ಮ ಕಂಪ್ಯೂಟರ್ ಕ್ಲಾಸಿಗೆ ಸೇರಲಿಕ್ಕೆ ಇರುವವರು ಕಂಪ್ಯೂಟರ್ ಆಗದೆ ಇರುವಂಥ ಸ್ಟೂಡೆಂಟ್ಸಿಗೆ ನೀವು ಏನು ಹೇಳ್ತೀರಿ ಇಲ್ಲಿ ಬರಲಿಕ್ಕೆ? ಇದು ಮುಖ್ಯವಾದ ವಿಷಯ. ಆ್ಯಕ್ಚುಲಿ ಏನಂತ ಹೇಳಿದರೆ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಹೇಳೋದ್ರೆ ಏನಂತ ಹೇಳಿದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಕೂಡ ಇವಾಗಿನ ಜನ್ರೇಷನಲ್ಲಿ ಕಂಪ್ಯೂಟರ್ನ ಶಿಕ್ಷಣ ಅತಿ ಮುಖ್ಯ. ಯಾಕೆ ಹೇಳಿದರೆ, ನೀವು ಹೇಳ್ಬೋದು ನಾನು ಡಿಗ್ರಿ ಆಗಿದ್ದೇನೆ ನನಗೆ ಜಾಬ್ ಸಿಗ್ತಾ ಇಲ್ಲ, ಅಥವಾ ಇನ್ನೊಬ್ರು ಹೇಳ್ಬೋದು ನಾನು ಪಿ ಯು ಸಿ ಆಗಿ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಒಂದು ಕಂಪನಿಯಲ್ಲಿ ಸಣ್ಣ ಪುಟ್ಟ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇದನ್ನು ಕೇಳಲಿಕ್ಕೆ ಹೋದ್ರೆ ಏನಂತ ಹೇಳಿದ್ರೆ, ನಿಮ್ಮ ಖಾಲಿ ಅದರ್ ಕ್ವಾಲಿಫಿಕೇಶನ್ ಮಾತ್ರ ಸಾಕಾಗಲ್ಲ, ಟೆಕ್ನಿಕಲಿ ಕ್ವಾಲಿಫಿಕೇಶನ್ ಅಂತ ಹೇಳ್ತೇವೆ. ಇದಕ್ಕೆ ನಾವು ಫಸ್ಟ್ ಆದ್ಯತೆ ಕಂಪ್ಯೂಟರ್ ಶಿಕ್ಷಣ ಅಂತ ಹೇಳ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ಈಗ ನೀವು ಹೇಳ್ಬೋದು ಕಂಪ್ಯೂಟರ್ ನಮ್ಗೆ ಗೊತ್ತುಂಟು ಗೊತ್ತುಂಟು, ಆದರೆ ಅದರಲ್ಲಿ ಇರುವಂತಹ ತುಂಬಾ ವಿಷಯಗಳು ಉಂಟು, ಅದರಲ್ಲಿ ಅವುಗಳನ್ನು ನೀವು ಕಲಿಬೇಕಾದ್ರೆ ಒಂದು ಒಳ್ಳೆ ಹೆಸರು ಇರುವಂತಹ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಗೆ ನೀವು ಹೋಗಿ, ಒಂದು ಒಳ್ಳೆ ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಸಿಗುವಂಥ ಸಂಸ್ಥೆಗೆ ನೀವು ಹೋಗಿ ನೀವು ಎಲ್ಲ ಶಿಕ್ಷಣವನ್ನು ಕಲ್ತ್ಕೊಂಡು ಬಂದರೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಉದ್ಯೋಗಕ್ಕೆ, ಇದು ಒಂದೇ ಸಾಕಾಗಲ್ಲ, ಈಗ ಹಳ್ಳಿ ಹಳ್ಳಿಯಲ್ಲಿ ಇದ್ದಾರೆ ಎಷ್ಟು ಜನರಿಗೆ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಗೊತ್ತಿಲ್ಲ, ಅವರಿಗೆ ಕೈಗೆಟುವ ಏನು ಕೈಗೆಟುಕೋ ಬೆಲೆಯಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು ಕೊಡುವ ಒಂದು ಹಂತದಲ್ಲಿ ಇದ್ದೇವೆ. ಸೊ ಎಲ್ಲರಿಗೂ ಕೂಡ ಶಿಕ್ಷಣ ಹೇಳುವಂಥ ಕಂಪ್ಯೂಟರ್ ಶಿಕ್ಷಣ ಹೇಳುವಂಥದ್ದು ಬೇಕೇ ಬೇಕು. ಕಂಪ್ಯೂಟರ್ ಇಲ್ಲದೆ ಅವರಿಗೆ ಮುಂದಡೆ ಯಾವುದೇ ಒಂದು ದಾರಿ ಇಲ್ಲ ಅಂತ ಹೇಳ್ಬೋದು ಇವಾಗಿನ ಸಂದರ್ಭದಲ್ಲಿ. ಮೊದಲಾಗ್ತಿತ್ತು, ಇವಾಗ ಆಗಲ್ಲ. ಇವಾಗ ಎಲ್ರಿಗೂ ಕಂಪ್ಯೂಟರ್ ಶಿಕ್ಷಣ ಬೇಕು, ಎಲ್ಲರೂ ಕಂಪ್ಯೂಟರ್ ಕಲಿಬೇಕು. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬನ್ನಿ, ಬೇರೆ ಬೇರೆ ರೀತಿ ಆಫರ್ಸ್ ಇದೆ. ಸೊ ಅವುಗಳ ಬಗ್ಗೆ ಎಲ್ಲ ನಾವು ಹೇಳ್ತೇವೆ. ನಮ್ಮಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಒಂದು ಶಿಕ್ಷಣ ಸಿಗ್ತದೆ. ಒಳ್ಳೆ ಅನುಭವ ಇದ್ದಂತಹ ಅಧ್ಯಾಪಕರಿದ್ದಾರೆ, ಈ 18 ವರ್ಷದ ಅನುಭವ ಇರುವಂಥ ಅಧ್ಯಾಪಕರಿದ್ದಾರೆ. ಸೊ ಅವರೆಲ್ಲ ನಿಮಗೊಂದು ಚಂದ ರೀತಿಯಲ್ಲಿ ಶಿಕ್ಷಣ ಕೊಡ್ತಾರೆ. ಇಲ್ಲಿ ನಿಮ್ಮ ಇದನ್ನು ಏನಂತ ಹೇಳಿದ್ರೆ, ಈ ಇಷ್ಟು ಸಮಯವನ್ನು ಅಮೂಲ್ಯವಾದ ಈ ಬಿಸಿ ಶೆಡ್ಯೂಲಲ್ಲಿ ಕೂಡ ನಿಮ್ಮ ಇಷ್ಟು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಧನ್ಯವಾದ. ಈಗ ನಮ್ಮ ಮುಂದೆ ಕೆ ಸಿ ಸಂಸ್ಥೆಯ ಅಧ್ಯಾಪಕಿಯವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫಸ್ಟಿಗೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಷ್ಮಾ. ನಿಮ್ಮ ಹೆಸರು ಸುಷ್ಮಾ. ಸುಷ್ಮಾ ಮೇಡಮ್, ನೀವು ಈ ಸಂಸ್ಥೆನ ಅಥವಾ ಇನ್ಸ್ಟಿಟ್ಯೂಟನ್ನ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಿ ಡೈಲಿ? ಸರ್, ನಾವು ಡೈಲಿ ಸೋಮವಾರದಿಂದ ಶನಿವಾರ ಬೆಳಗ್ಗೆ 8 ಗಂಟೆಗೆ ಓಪನ್ ಮಾಡ್ತೇವೆ, ಆದಿತ್ಯವಾರ 9 ಗಂಟೆಗೆ ಓಪನ್ ಮಾಡ್ತೇವೆ. ಅಂದ್ರೆ ವಾರದ 7 ದಿನ ಬ್ಯಾಚಸ್ ಓಪನ್ ಇರ್ತದೆ, ಇನ್ಸ್ಟಿಟ್ಯೂಟ್ ಓಪನ್ ಇರ್ತದೆ. ಮತ್ತೆ ಎಲ್ಲಿ ತನಕ, ಸಂಜೆ ಎಷ್ಟು ಗಂಟೆ ತನಕ ಇರ್ತದೆ ಬ್ಯಾಚಸ್ ಅಥವಾ ಕ್ಲಾಸಸ್? ಸೋಮವಾರದಿಂದ ಶನಿವಾರ 6 ಗಂಟೆವರೆಗೆ ಇರ್ತದೆ, ಭಾನುವಾರ ಒಂದು ಮಧ್ಯಾಹ್ನ 1 ಗಂಟೆವರೆಗೆ ಇರ್ತದೆ. ಭಾನುವಾರ ಸ್ಪೆಷಲ್ ಬ್ಯಾಚ್ ಆದ್ರಿಂದ ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ಮಾತ್ರ ಇರ್ತದೆ ಅಲ್ವಾ? ಈಗ ಎಷ್ಟು ಸ್ಟೂಡೆಂಟ್ಸ್ ಒಂದು ದಿನಕ್ಕೆ ನಿಮ್ಮ ಸಂಸ್ಥೆಯಿಂದ ಎಷ್ಟು ಸ್ಟೂಡೆಂಟ್ಸ್ ಬಂದು ಹೋಗ್ತಾರೆ? ಸರ್, ಅಂದರೆ ಡೈಲಿ ನಾವು 8 ರಿಂದ 6 ಗಂಟೆ ಅಂದರೆ ಸೋಮವಾರದಿಂದ ಶುಕ್ರವಾರ 10 ಬ್ಯಾಚಸ್ ಇರ್ತದೆ ಡೈಲಿ ಬ್ಯಾಚಸ್. ಒಂದು 180 ರಿಂದ 200 ಸ್ಟೂಡೆಂಟ್ಸ್ ಸರ್ಕ್ಯುಲೇಟ್ಸ್ ಆಗ್ತದೆ. ಹೌದಲ್ವಾ? ಸರಿ ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕೆ ಸಿ ಸಂದರ್ಶನಕ್ಕೆ ಹಂಚಿಕೊಂಡಿದ್ದಕ್ಕೆ, ಸಂದರ್ಶನದ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ. ಇದೀಗ ನಮ್ಮ ಸಂಸ್ಥೆಯ ಇನ್ನೊಬ್ಬರು ಅಧ್ಯಾಪಕಿಯರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಸುಪ್ರೀತಾ. ಸುಪ್ರೀತಾ, ನೀವು ಸುಪ್ರೀತಾ ಮೇಡಮ್ ಅವರು, ಈಗ ನಿಮಗೆ ಕಂಪ್ಯೂಟರ್ ಕ್ಲಾಸಿಗೆ ತುಂಬ ಜನ ಸ್ಟೂಡೆಂಟ್ಸ್ ಬರ್ತಾರೆ, ಯಾವ್ಯಾವ ಥರ ಸ್ಟೂಡೆಂಟ್ಸ್ ಬರ್ತಾರೆ ಅಂತೇಳಿದ್ರೆ, ಈಗ ಕಂಪ್ಯೂಟರ್ ಕಲಿತವರು ಕಲಿದೇ ಇದ್ದವರು ಯಾವ ರೀತಿಯ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿಗೆ ಬರ್ತಾರೆ ಮೇಡಮ್? ನಮ್ಮ ಸಂಸ್ಥೆಗೆ ಈಗ ಇವಾಗ ಹೇಗಂತಂದ್ರೆ, ಸ್ಟೂಡೆಂಟ್ಸ್ ಬರುವವರು ಕಂಪ್ಯೂಟರ್ನ ಕಲಿತವರು ಬರ್ತಾರೆ, ಕಲಿದೇ ಇರೋರು ಬರ್ತಾರೆ, ಮತ್ತು ಅವರಿಗೆ ಸ್ವಲ್ಪ ಗೊತ್ತಿರುತ್ತೆ, ಈಗ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ತೊಗೊಂಡು ಬರ್ತಾರೆ. ನಾವು ಯಾವುದೇ ಥರದ ಸ್ಟೂಡೆಂಟ್ಸ್ ಬಂದರೂ ಅವರಿಗೆ ನಾವು ಫಸ್ಟ್ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಕಂಪ್ಯೂಟರ್ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ, ಫಸ್ಟಿಗೆ ನಾವು ಅವರಿಗೆ ಬೇಸಿಕ್ಕಿಂದನೇ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಬೇಸಿಕ್ ಅಂದರೆ ವಾಟ್ಸ್ ಕಂಪ್ಯೂಟರ್, ಕಂಪ್ಯೂಟರ್ ಅಂದರೆ ಏನು, ಅಲ್ಲಿಂದ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ. ಕಂಪ್ಯೂಟರ್ ಬಗ್ಗೆ ಏನೀಗ ಫಸ್ಟಿಗೆ ಅವರಿದ್ದ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂತ ಇರತ್ತಲ್ಲ, ಫಸ್ಟ್ ನಾಲೆಜ್ ಇಂದನೇ ಅವರಿಗೆ ಸ್ಟಾರ್ಟ್ ಮಾಡಿ ಹೇಳಿ ಸ್ಟಾರ್ಟ್ ಮಾಡಿ. ಹೌದಲ್ವಾ?
ಸರಿ ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಕೆಸಿ ಸಂದರ್ಶನದ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ರಿಸ್ಪೆಕ್ಟ್ ಮಾಡಿ, ಹಾಗೆ ವಿಚಾರ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಸಂಸ್ಥೆಗೆ ಬೇಗನೆ ಜಾಯ್ನ್ ಆಗಿ, ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗಿದೆ, ಬೇಗನೆ ಜಾಯ್ನ್ ಆಗಿ ಮತ್ತು ತುಂಬ ಒಂದು ಒಳ್ಳೆಯ ಕೋರ್ಸನ್ನು ನೀವು ಪಡ್ಕೋಬೋದು. ಸೊ ಈ ಒಂದು ಕೋರ್ಸ್ನ ಬಗ್ಗೆ ಆಗಿರ್ಬೋದು, ಹಾಗೆ ಒಂದು ಸಂಸ್ಥೆ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ಒಂದು ಸಂಸ್ಥೆಗೆ ಹೋಗಿ ಬೇಗನೆ ಇದಾಗಿ ಜಾಯ್ನ್ ಆಗಿ ಅಂತ ಹೇಳ್ತೀವಿ. ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ, ಅಲ್ಲಿ ಬಗ್ಗೆ ಧನ್ಯವಾದಗಳು.